ಹಾಗೆ ವೀಕ್ಷಕರೇ, ಇಲ್ಲೇ ನೋಡ್ತಾ ಇದ್ದೀರಾ ಲಿವಮ್ 500 ಶಾಂತಿ ಆಯುರ್ವೇದ ಸೌರದು. ಇದು ಸಿರಪ್. ಇದು ಬಂದ್ಬಿಟ್ಟು ಏನು ನಮ್ಮ ಬಾಡಿಯಲ್ಲಿ ಲಿವರ್ 500 ಫಂಕ್ಷನ್ಸ್ ಮಾಡುತ್ತೆ, 500 ರೀತಿಯ ಒಂದು ಕೆಲಸ ಏನು ಈ ಲಿವರ್ ಮಾಡುತ್ತೆ, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಈಗಿನ ನಾವು ಫುಡ್ಡಲ್ಲಿ ಹಲವಾರು ರೀತಿಯ ಏನು ಜಂಕ್ ಫುಡ್ ಆಗಿರ್ಬೋದು, ಮತ್ತು ಹೈಲಿ ಐಟಮ್ ತುಂಬ ತಿಂತಾ ಇದ್ದೀವಿ, ಮತ್ತು ಹಾಗೆ ಕೆಮಿಕಲ್ಸ್ ಆಗಿರುವಂಥ ಒಂದು ಸಕ್ಕರೆ ಆಗಿರ್ಬೋದು, ಈ ಥರ ಅನೇಕ ಒಂದು ವಿಷಕಾರಿ ಅಂಶಗಳನ್ನ ನಾವು ಇವತ್ತು ಬಳಸ್ತಾ ಇದ್ದೀವಿ ಊಟದಲ್ಲಿ. ಅದನ್ನು ಅದೆಲ್ಲವೂ ಕೂಡ ಈ ಒಂದು ಸಿರಪ್ ಮುಖಾಂತರ ನಾವು ಹೊರಗೆ ಹಾಕ್ಬೋದು. ನೋಡಿ, ಸುಮಾರು 25 ಗಿಡಮೂಲಿಕೆಗಳು ಔಷಧಿ ಹರ್ಬ್ಸು ಬಳಸಿ ಇದನ್ನು ಮಾಡಿದ್ದಾರೆ. ಸೊ ಎಲ್ಲವೂ ಕೂಡ ಲಿವರ್ಗಾಗಿರ್ಬೋದು, ಕಿಡ್ನಿಗಾಗಿರ್ಬೋದು, ಡೈಜೆಸ್ಟ್ ಸಿಸ್ಟಮ್ಗಾಗಿರ್ಬೋದು, ಅಸಿಡಿಟಿಗೆ ಎಲ್ಲವೂ ಕೂಡ ಸಪೋರ್ಟ್ ಮಾಡೋಂಥ ಒಂದು ಇದೊಂದು ಸಿರಪ್ ಆಗಿದೆ. ಹಾಗೆ ಇವತ್ತು ಏನು ಈ ಚರ್ಮ ಸಮಸ್ಯೆ ಬರ್ತಾ ಇದೆಯಲ್ಲ, ಸೋರೆಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ರಿಂಗ್ ವಾಮ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್, ಈ ರೀತಿ ಅನೇಕ ಚರ್ಮ ಸಮಸ್ಯೆಗಳಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಫ್ಯಾಟಿ ಲಿವರ್ ಆಗಿರ್ಬೋದು, ಮತ್ತು ಕೊಲೆಸ್ಟ್ರಾಲು, ಹಾಗೆ ಯಾರು ತುಂಬ ಒಬೇಸ್ ಇರ್ತಾರೆ, ತುಂಬ ದಪ್ಪ ಇರ್ತಾರೆ, ಸಣ್ಣ ಆಗಬೇಕು ಅನ್ನೋರು ಕೂಡ ಇದನ್ನು ಬಳಸ್ಬೋದು. ಮತ್ತು ಮೋಷನ್ ಸರಿಯಾಗಿ ಹೋಗಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ, ಈ ರೀತಿ ಅನೇಕ ಸಮಸ್ಯೆ, ಒಂದಲ್ಲ ಎರಡಲ್ಲ, ಒಂದು 200-300 ಸಮಸ್ಯೆಗಳಿಗೆ ಈ ಒಂದು ಸಿರಪ್ ಸಾಕು. ಇದನ್ನು ಯಾರು ಬೇಕಾದರೂ ಬಳಸ್ಬೋದು. ಪ್ರತಿಯೊಬ್ಬರು ಇದನ್ನು ದಿನನಿತ್ಯದಲ್ಲಿ ಒಂದು 10-20 ml ಅಷ್ಟು ಬಳಸ್ಬೋದು. ಇವನ್ ಡಯಾಬಿಟಿಕ್ ಪೇಷಂಟ್ ಆಗಿರ್ಬೋದು, BP ಇರೋವಂಥವ್ರು, ಮತ್ತು ಕಿಡ್ನಿ ಸಮಸ್ಯೆ ಇರೋವಂಥವ್ರು ಅವರು ಕೂಡ ಇದನ್ನು ಬಳಸ್ಬೋದು. ಮತ್ತು ಏನು ಹೆಪಟೈಟಿಸ್ ಬಿ ಮತ್ತು ಜಾಂಡಿಸ್ ಪೇಷಂಟ್ ಅವರು ಕೂಡ ಇದನ್ನು ಬಳಸ್ಬೋದು. ಯಾಕಂದರೆ ಇದರಲ್ಲಿ 25 ಹೆಚ್ಚು ಗಿಡಮೂಲಿಕೆಗಳಿದೆ, ಹರ್ಬಲ್ಸ್ ಇದೆ ನೋಡಿ. ಪುನರ್ನವ ಆಗಿರ್ಬೋದು, ಭೃಂಗರಾಜ ಆಗಿರ್ಬೋದು, ಭೂಮಿ ಆಮ್ಲಕ್ಕಿ, ಶರಪುಂಕ, ಹರಿತಕ್ಕಿ, ಆಮ್ಲ, ತುಳಸಿ, ನೆಲಬೇವು, ಧನ್ಯ, ಸೇಂದ್ರಲವಣ, ಈ ರೀತಿ ಅನೇಕ ಔಷಧಿ ಸಸ್ಯಗಳನ್ನು ಬಳಸಿ ಈ ಒಂದು ಸಿರಪ್ ಅನ್ನು ಮಾಡಿದ್ದಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ಇದು ಕಂಪ್ಲೀಟ್ ಆಯುರ್ವೇದಿಕ್ಕು, GMP ಮತ್ತು ISO ಸರ್ಟಿಫೈಡ್ ಆಗಿರುವಂತಹ ಒಂದು ಸಿರಪ್ ಇದು. ಸಾವಿರಾರು ಜನರ ಮೇಲೆ ಇದು R&D ಆಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಕೇವಲ ಒಂದೇ ದಿನದಲ್ಲಿ ಯಾರಿಗೆ ಜೀರ್ಣಕ್ರಿಯೆ ಸರಿ ಇರಲ್ವಲ್ಲ ಅವ್ರಿಗೆ ತಗೊಂಡು ನೋಡಿ, ಒಂದೇ ದಿನದಲ್ಲಿ ರಿಸಲ್ಟ್ ಬರುತ್ತೆ. ಹಾಗೆ ಅಸಿಡಿಟಿ ಅಂತೂ 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ನಮ್ಮ ಬಾಡಿಯಲ್ಲಿ ಮತ್ತೆ ಬ್ಲಡ್ ಅಲ್ಲಿರುವಂತ ಒಂದು ಟಾಕ್ಸಿನ್ಸ್ ಏನಿದೆ ಅದು ಸಂಪೂರ್ಣವಾಗಿ ಹೊರಗಾಕತ್ತೆ. ಇದು ಕಾಯಿಲೆಗಳು ಬರೋಕ್ಕಿಂತ ಮುಂಚೆನೆ ಈ ರೀತಿ ನಾವು ಒಂದು ಒಳ್ಳೆಯ ಔಷಧಿಯನ್ನ ಬಳಸ್ತಾ ತಡೆಗಟ್ಟಬಹುದು. ಮತ್ತೆ ಕ್ಯಾನ್ಸರ್ ಕೂಡ ಈ ರೀತಿ ಒಂದು ಸಿರಪ್ ಬಳಸೋದ್ರಿಂದ ಯಾವುದೇ ರೀತಿ ಕ್ಯಾನ್ಸರ್ ಬರೋದ್ರಿಂದ ನೋಡ್ಕೊಳತ್ತೆ. ಯಾಕಂದ್ರೆ ಲಿವರ್ ಫಂಕ್ಷನ್ ಅಷ್ಟು ಇಂಪಾರ್ಟೆಂಟು. ಯಾಕಂದ್ರೆ ಇದನ್ನ ಸ್ವಂತ ಅನುಭವ, ನನಗೆ ಇದು ತಗೊಂಡ ಮೇಲೆ ಬಹಳಷ್ಟು ಬದಲಾವಣೆ ಆಗಿದೆ ದೇಹದಲ್ಲಿ, ಮತ್ತೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ. ಸೊ ಯಾರಿಗೆ ಈ ಒಂದು ಸಿರಪ್ ಬೇಕಾಗಿದೆ ಅವರು ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬಿಡಿ, ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಅನ್ನ ಮಾಡಿ ಈ ಒಂದು ಸಿರಪ್ ಬೇಕಾಗಿದೆ ಅಂತ. ಡೈರೆಕ್ಟ್ ಆಗಿ ಅಡ್ರೆಸ್ಗಾರ ಬಂದು ತಗೊಂಡು ಹೋಗ್ಬೋದು, ಅಥವಾ ಕೊರಿಯರ್ ಮುಖಾಂತರ ನಿಮ್ಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೇವೆ. ಕಾಲ್ ಮಾಡಕ್ ಹೋಗ್ಬೇಡಿ, ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ, ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ಲಿ. ಹಾಗೆ ಈ ರೀತಿ ಅನೇಕ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದ. ನಮಸ್ತೆ ಸರ್. ನಮಸ್ಕಾರ ಸರ್. ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಮೆಡಿಸಿನ್ ತಗೊಂಡೋಗಿದ್ರೆ ಎಷ್ಟು MM ಇತ್ತು, ಇವಾಗ ಏನಾಗಿದೆ, ಅದು ಕಲ್ಲಿದ್ಯಾ ಅಥವಾ ಏನ್ ಕರಗಿದೆ, ಮುಂಚೆ ಅದಕ್ಕಿಂತ ಮುಂಚೆ ಏನೇನು ಆಗ್ತಾ ಇತ್ತು ಸರ್? ಹೊಟ್ಟೆ ನೋವು ಬರ್ತಾ ಇತ್ತು, ಒಂದು ಸೈಡಲ್ಲೆಲ್ಲ ಸ್ವಲ್ಪ ಸಿಕ್ಕಾಕೊಂಡಾಗ್ತಾ ಇತ್ತು ಒಂದು ಸೈಡಲ್ಲಿ. ಆಮೇಲೆ ನೋಡಿ ನೋಡಿ ಸುಮ್ಮನೆ ಒಂಥರ ಏನೋ ಒಂಥರ ಹೊಟ್ಟೆಲ್ಲ ಒಂಥರ ಆಗ್ತಾ ಇತ್ತು. ಕೊನೆ ನೋಡಿದ್ರೆ ಸ್ಕ್ಯಾನಿಂಗ್ ಮಾಡಿಸಿದಾಗ 7.1 ಇದೆ ಅಂದರು. 7.1 MM 7.1 ಇದೆ ಅಂದರು. ಆಮೇಲೆ ಅಲ್ಲಿ ನೋಡಿದಾಗ ಅವ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ನನಗೆ. ಫೈನಲ್ ನಾನೇನು ಮಾಡಿದೆ ಅಂದರೆ, ಹೀಗೆ ಯೂಟ್ಯೂಬಲ್ಲಿ ನೋಡಿದೆ, ನಿಮ್ಮ ಅಂಗಡಿನ ನೋಡಿದೆ. ನೋಡಿಬಿಟ್ಟು ಯೋಚನೆ ಆಯಿತು, ಹಾಸ್ಪಿಟ್ಲಿಗೆ ಹೋದೆ ಆಪರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ 70,000-75,000, ಒಂದು ಕಡೆ 65,000 ಈ ಥರ ಹೇಳಿದರು. ಫೈನಲ್ ನಮ್ಮ ಮನೆಯವ್ರಿಗೂ ಮಾಡಿಸಿದ್ದೆ ನಾನು, ಮಾಡಿಸಿದ್ದೆ ನಮ್ಮ ಮನೆಯವರಿಗೆ. ಆಮೇಲೆ ಕೊನೆಯಲ್ಲಿ ಅದು ಆಗದಿರೋ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅನಿಸ್ತು, ನಾನು ದೇವ್ರಿಗೆ ಒಂದು ನಂಬ್ಕೊಂಡಿದ್ದೆ, ಬೇರೆ ಏನಾದರೂ ಅದೊಂದು ಮೊದಲೇ ಭಯ ಬೇರೆ. ಹಾಗಾಗಿ ಮುಂದೆ ಗ್ಯಾಸ್ಟ್ರಿಕ್ಕು ಅದು ಸುರಾದು ಕಷ್ಟ, ಆಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೂ ಯೋಚನೆ ಆಗಿಬಿಟ್ಟು ಮತ್ತೆ ವಾಪಸ್ಸು ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬಲ್ಲಿ ನೋಡಿದಾಗ ನಿಮ್ಮ ಅಂಗಡಿದೊಂದು ಇದಿತ್ತು, ಆಮೇಲೆ ನಿಮ್ಮ ಕಸ್ಟಮರ್ ಮಾತಾಡಿದ್ದು ಒಂದು ಇದಿತ್ತು. ಆ ವಿಶ್ವಾಸದಿಂದ ಇಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಔಷಧಿ ಕೇಳಿದೆ, ನೀವು ಔಷಧಿ ಕೊಟ್ಟರಿ,
ಈಗ ನೋಡಿದ್ರೆ 15 ದಿನ ಆಯ್ತು, 15-20 ದಿನ ಇಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದೆ. ಇವಾಗ ಏನಿಲ್ಲ, ಕಲ್ಲಿಲ್ಲ, ನಾರ್ಮಲ್ ಆಗಿದೆ, ಕ್ಲಿಯರ್ ಆಗಿದೆ. ಏನಿಲ್ಲ, ಎರಡೇ ಸರಿ ಟೆಸ್ಟ್ ಮಾಡಿದೆ. ಬೇರೆ ಕಡೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ಬೇರೆ ಇತ್ತಲ್ಲ, ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಲ್ಲಿ ಕಲ್ಲಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಬೇರೆ ಕಡೆ ಹೋದೆ ನಾನು, ದೊಡ್ಡ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಕೊನೆಯಲ್ಲಿ ಅವ್ರಿಗೆ ಏನು ಹೇಳಿಲ್ಲ ನಾನು, ಹೊಟ್ಟೆ ನೋವಿದೆ ಅದು ಇದು ಅಂತ, ಹೊಟ್ಟೆ ನೋವಿದೆ ಅಂತ ಹೇಳಿದೆ ಅಷ್ಟೇ. ಸುಮ್ಮನೆ ಅವ್ರು ಸ್ಕ್ಯಾನಿಂಗ್ ಮಾಡಿಸಿ, ನಿಮ್ಮ ಔಷಧಿ ತೊಗೊಂಡ ನಂತರ ನಿಮ್ಗೆ ತಿಳ್ಕೊಳ್ಳೋಣ ಅಂತ. ಕೊನೆಯಲ್ಲಿ ಅವ್ರು ಹೇಳಿದ್ರು ಸ್ವಲ್ಪ ಬೇರೆ ಏನಿಲ್ಲ ಅಂತ ರೀತಿ ಎಲ್ಲ ನಾರ್ಮಲ್ ಆಗಿ ಬಂತು. ಕೊನೆಯಲ್ಲಿ ಮತ್ತೊಂದ್ಸರಿ ಅವರು ಇಲ್ಲಿ ಈ ಥರ ಬಂದಿದ್ದಂಥ ಡಾಕ್ಟರ್ನ ಸ್ಕ್ಯಾನಿಂಗ್ ಮಾಡಿದ್ರ ಹತ್ರ ವಾಪಸ್ ಅದೇ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಕೇಳಿದೆ, ಸರ್ ಮೊದಲು ಸ್ಕ್ಯಾನಿಂಗಲ್ಲಿ ಈ ಥರ 7.1 ಇದೆ ಅಂತ ಹೇಳಿದ್ರು, ಇವಾಗ ನೋಡಿ ನೀವು ನೋಡಿದ್ರೆ ಏನಿಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಹೇಳಿದ್ರು ಇನ್ನೊಂದ್ಸರಿ ಮಾಡೋಣ ನೋಡೋಣ ಬನ್ನಿ ನೋಡೋಣ ಅಂತ ಹೇಳಿದ್ರು. ಮತ್ತೊಂದ್ಸರಿ ಟೆಸ್ಟ್ ಮಾಡಿಸಿದೆ, ಅಲ್ಲೇನೆ ಅವರೇನೆ ಮಾಡಿದ್ರು ತಕ್ಷಣಕ್ಕೇನೆ, ಅವ್ನು ಏನು ನಮ್ಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಕರಗಿದೆ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೇದಾಗಲಿ. ನಿಜವಾಗ್ಲೂ ಆಪರೇಷನ್ನೇ ಮಾಡಿಸ್ಬೇಕು ಅಂತಾರೆ, ಸಂತ ಪಡ್ತಾರೆ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ವಾಮಿಟ್ಟು, ಖಂಡಿತ ನೋವು ಇದೆಯಲ್ಲ, ತಡ್ಕೊಳಕ್ಕೆ ತಡ್ಕೊಳಕ್ಕಾಗುತ್ತೆ. ಇವಾಗ ಗ್ಯಾಸ್ಟ್ರಿಕ್ ಇದೆ ನಂಗೆ ಅಷ್ಟುಬಿಟ್ರೆ ಬೇರೆ ಏನಿಲ್ಲ, ಗ್ಯಾಸ್ಟ್ರಿಕಲ್ಲಿ ಏನು ಕಾಣೋದಿಲ್ಲಲ್ಲ ಸ್ಕ್ಯಾನಿಂಗ್. ಹಾಗಾಗಿ ತುಂಬ ಥ್ಯಾಂಕ್ಸ್, ಅದಕ್ಕೆ ನಾನು ಗ್ಯಾಸ್ಟ್ರಿಕ್ಗೋಸ್ಕರ ನಿಮ್ಮ ಹತ್ರ ಈಗ ತೊಳ್ತಾ ಇದ್ದೀನಿ. ತುಂಬ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೂನು. ಯಾಕ ಗೊತ್ತಾ, ನಾವು ಬೇರೆ ತರ ಏನೇ ಹೇಳ್ತೀನಿ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಇಟ್ಕೊಂಡು ಮುಂದೆ ಯಾಕಪ್ಪ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್. ನಮಸ್ತೆ ಅಮ್ಮ. ಅದೇ ನೀವು ಏರ್ ಫಾಲ್ಗೆ ಎಣ್ಣೆ ತಗೊಂಡೋಗಿದ್ದಲ್ಲ ನಾವು ಮಾಡಿರೋದು, ಕಲಂಜಿ, ಭೃಂಗ, ಆಮ್ಲ, ದಾಸವಾಳ ಮತ್ತೆ ಇವೆಲ್ಲ ಮಂಜಿಷ್ಟ ಕೆಲವೊಂದೆಲ್ಲ ಹಾಕಿ ಮಾಡಿರೋಂಥದ್ದು ಹೇಗಿದೆ, ತಗೊಂಡ ಮೇಲೆ ಏನು ಬದಲಾವಣೆ ಆಯಿತು? ಹಾಕೋಕ್ಕಿಂತ ಈ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಕೂದಲು ಮನೆಯಲ್ಲೆಲ್ಲ ತುಂಬ ತುಂಬ ಉದುರುತ್ತಾ ಇತ್ತು. ಇದಾಕಿ ಒಂದು 15 ದಿವಸದಲ್ಲೇ ಕೂದಲು ತುಂಬ ಉದ್ದ ಬೆಳೆದಿದೆ, ಮತ್ತು ಕೂದಲು ಏರ್ಫಾಲ್ ಆಗ್ತಾ ಇಲ್ಲ, ಏರ್ಫಾಲ್ ಉದುರುತ್ತಾ ಇಲ್ಲ. ಮುಂಚೆ ಎಲ್ಲ ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡಿದ್ರಾ? ಬೇರೆ ತುಂಬ ಅಪ್ಲೈ ಮಾಡಿದೆ, ಯಾವುದೂ ವರ್ಕೌಟ್ ಆಗ್ತಿಲ್ಲ ಸರ್. ಓಕೆ, ಈಗ ಬೆಳೀತಾ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಎಷ್ಟು ದಿನ ಆಯ್ತು ತಗೊಂಡೋಗಿ? ಒಂದು ತಿಂಗಳೊಳಗೇನೆ ಆಗಿರೋದು, ತುಂಬಾ ಉದ್ದ ಕೂದಲು ಬೆಳೆದಿದೆ, ಮತ್ತೆ ಕೂದಲು ಉದ್ದ ಅಂತೂ ಇಲ್ಲವೇ ಇಲ್ಲ, ದಪ್ಪ ಏರ್ ಆಗಿದೆ, ಏರ್ ದಪ್ಪ ನಿಂತಿ ಚೆನ್ನಾಗಿದೆ. ಹೌದಾ, ಆಯ್ತಮ್ಮ, ಒಳ್ಳೇದಾಗ್ಲಿ. ನೋಡಿ, ಇದರಲ್ಲಿ ನಾವು ಆಮ್ಲ, ಭೃಂಗ, ದಾಸವಾಳ ಮತ್ತೆ ಕಲಂಜಿ ಸೀಟ್ ಅಂತ ಏನು ಕರಿತೀವಿ, ಒಂದು 20 ತರ ಜಠಮಾಮಸಿ ಅಂತ ಏನು ಕರಿತೀವಿ, ತುಂಬ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಮತ್ತು ಏರ್ಫಾಲ್ ಕಡಿಮೆ ಮಾಡುತ್ತೆ, ಮತ್ತು ಗ್ರೇ ಹೇರ್ಸ್ ಆಗಿಬಿಡಲ್ಲ, ಈ ಬಿಳಿ ಕೂದಲು ಆಗಿಬಿಡಲ್ಲ. ಅದಕ್ಕೆ ನಾವು ಜಠಮಾಮಸಿ ಅಂತ ಹಾಕ್ತೀವಿ, ತುಂಬ ಕಾಸ್ಟ್ಲಿ. ಅದರಿಂದ ಪ್ಯೂರಾಗಿ ನಾವೇ ಕುದ್ದು ರೆಡಿ ಮಾಡೋವಂಥದ್ದು, ಇದು ಡಬಲ್ ಬಾಯ್ಲಲ್ಲಿ ಮಾಡೋ ಅಂಥ ಎಣ್ಣೆ. ಸೊ ತುಂಬ ಚೆನ್ನಾಗಿದೆ, ನಾನು ಇದು ವಿಡಿಯೋ ಭಾಳಷ್ಟು ಆಲ್ರೆಡಿ ಮಾಡಿದ್ದೀನಿ. ಸೊ ನಿಮ್ಮ ರಿಸಲ್ಟ್ಗೋಸ್ಕರ ಈಗ ಮಾಡಿಕೊಂಡೆ. ಒಳ್ಳೇದಾಗಲಮ್ಮ, ಆಯ್ತಮ್ಮ, ಒಳ್ಳೇದಾಗಲಿ. ಇದು ಬಂದ್ಬಿಟ್ಟು ಸ್ಯಾಂಡಲಿಂದ ಮಾಡಿರೋದು, ನೋಡಿ ಸಖತ್ತಾಗಿದೆ. ಸ್ಯಾಂಡಲ್ ಸೋಪು ಸ್ವಲ್ಪ ನೊರೆ ಇದೆ. ಸೊ ಇದು ಸ್ಯಾಂಡಲ್ಲು. ಹಾಗೆ ಇದು ಬಂದು ಮುಲ್ತಾನ್ ಮಿಟ್ಟಿ, ಮುಲ್ತಾನ್ ಮಿಟ್ಟಿ ಮತ್ತು ತಂಗಡಿ, ನಿಮಗೆ ತಂಗಡಿ ಬಿಸ್ಕೆಟ್ ಥರ ಇದೆ. ಹಾಗೆ ಇದು ಬಂದು ನೀಮು ಮತ್ತು ತುಳಸಿ, ತುಳಸಿ ಆಗಿದೆ ನೋಡಿ, ನೀಮು ಮತ್ತು ತುಳಸಿ ತೆಗೆದು. ವಾವ್, ಸೂಪರ್ ಆಗಿದೆ. Subscribe now and press the bell icon. Never miss an update.